ಹಲೋ ಫ್ರೆಂಡ್ಸ್ ಇವತ್ತು ನಮ್ಮ ವಿಡಿಯೋದಲ್ಲಿ ಒಂದು ಬ್ಲೌಸ್ ಕಟಿಂಗ್ ವಿಡಿಯೋನ ನೋಡೋಣ ಈಗ ಮೊದಲಿಗೆ ನಾನು ಬ್ಲೌಸು ಚೆಸ್ಟ್ ಮೆಜರ್ಮೆಂಟ್ ಬಂದ್ಬಿಟ್ಟು ನಲ್ವತ್ತು ನಾಲ್ಕು ಇಂಚು ವೇಸ್ಟ್ ಮೆಜರ್ಮೆಂಟ್ ಬಂದುಬಿಟ್ಟು ಮೂವತ್ತು ಏಳು ಇಂಚು ಅದರ ಬ್ಲೌಸ್ ಲೆಂತ್ ಬಂದ್ಬಿಟ್ಟು ಹದಿನೈದು ಇವಾಗ ಚೆಸ್ಟ್ ನಾಲ್ಕು ಭಾಗ ಮಾಡಿಕೊಂಡ್ರೆ ಹನ್ನೊಂದು ಇಂಚು ಆಗುತ್ತೆ ಪ್ಲಸ್ ಒಂದೂವರೆ ಇಂಚು ಟೋಟಲು ಹನ್ನೆರಡುವರೆ ಇಂಚು ಓಕೆ ಅಂದರೆ ನಾಲ್ಕು ಭಾಗ ಮಾಡಿಕೊಂಡ್ರೆ ಒಂದು ಭಾಗಕ್ಕೆ ಹನ್ನೆರಡೂವರೆ ಇಂಚು ಬರುತ್ತೆ ಫ್ರೆಂಡ್ಸ್ ಈಗ ನಾನು ಲೈನಿಂಗ್ ಅದಕ್ಕೆ ತಗಮಿಟಾಗಿ ಎಷ್ಟು ಬೇಕೋ ತಗೊಂಡಿದ್ದೀನಿ ಈಗ ಹನ್ನೆರಡೂವರೆ ಇಂಚು ಪ್ಲಸ್ ಅರ್ಧ ಇಂಚು ಟೋಟಲ್ಲು ಹದಿಮೂರು ಇಂಚು ಈ ಅರ್ಧ ಇಂಚು ಮಾರ್ಜಿನ್ ಏನಕ್ಕೆ ಅಂತ ನಾನು ಕಟ್ ಮಾಡುವಾಗ ಹೇಳ್ಕೊಡ್ತೀನಿ ಇದನ್ನು ಇವಾಗ ಹದಿಮೂರು ಇಂಚಿಗೆ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಆ ಹದಿಮೂರು ಇಂಚು ಇರೋ ಜಾಗಕ್ಕೆ ನೀಟಾಗಿ ಅದನ್ನೆಲ್ಲ ಗೀಚ್ಕೊಂಡಿನಿ ಇಲ್ಲ ನೀವು ಐರನ್ ಮಾಡೋಂಗಿದ್ರೂ ಐರನ್ ಮಾಡ್ಕೋಬಿಡಿ ಯಾಕಂದರೆ ಐರನ್ ಮಾಡಿಕೊಂಡ್ರೆ ನಮಗೆ ಏನು ಲೈನಿಂಗ್ ತೊಗೊಬಂದ್ರೆ ರಿಂಕಲ್ಸ್ ಇರ್ತಾವಲ್ವ ಅವೆಲ್ಲ ನೀಟಾಗಿ ಹೋಗ್ಬಿಡ್ತದೆ ಆಮೇಲೆ ನಮಗೆ ಬ್ಲೌಸ್ ಕಟ್ಟಿಂಗು ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಈಗ ನಾನು ಕಟ್ ಮಾಡಿದ್ನಲ್ವ ಆ ಫೋಲ್ಡಿಂಗ್ ಹದಿಮೂರು ಇಂಚಕ್ಕೆ ಅಲ್ಲಿಗೆ ನೀಟಾಗಿ ತೆಗೆದುಬಿಡ್ತೀನಿ ಈಗ ಅದನ್ನೇ ಇದರಲ್ಲಿ ಒಂದೇ ಇದರಲ್ಲಿ ಫ್ರಂಟ್ ಟು ಬ್ಯಾಕು ಎರಡು ಕಟಿಂಗ್ ಇರ್ತದೆ ನೋಡಿ ಇದು ಕಲಿಯೋಂಥವ್ರಿಗೆ ಈಸಿ ಆಗಲಿ ಅಂತ ಈ ಮೆಥೋಡಲ್ಲಿ ತೋರಿಸ್ಕೊಡೋದು ನಾನು ಓಕೆ ಕಲಿಯೋರಿಗೆ ಈಸಿ ಆಗಲಿ ಅಂತ ಈ ಮೆಥೋಡಲ್ಲಿ ತೋರಿಸ್ಕೊಡೋದು ಈಗ ನಾನು ಹದಿನೈದು ಇಂಚಕ್ಕೆ ಒಂದು ಮಾರ್ಕು ಹದಿನಾಲ್ಕು ಇಂಚಕ್ಕೆ ಒಂದು ಮಾರ್ಕು ಹದಿನೇಳು ಇಂಚಿಗೆ ಒಂದು ಮಾರ್ಕು ಹದಿನೇಳು ಮುಕ್ಕಾಳಗೊಂದು ಮಾರ್ಕು ಓಕೆ ಈ ಮೂರು ಮಾರ್ಕನ್ನು ಈಗ ನಾಲ್ಕು ಮಾರ್ಕನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡಿಬಿಡ್ತೀನಿ ಇದು ಕಟಿಂಗಲ್ಲಿ ತುಂಬ ಜನ ತುಂಬ ರೀತಿಯಂಥ ಕಟಿಂಗಲ್ಲಿ ಮಾಡ್ತಾರೆ ಯಾರ್ದನ್ನು ಒಬ್ಬರದ್ದು ನೋಡಿ ಹದಿನಾಲ್ಕು ಇಂಚು ಹದಿನೈದು ಇಂಚು ಹದಿನೇಳು ಇಂಚು ಹದಿನೇಳು ಮುಕ್ಕಾಲು ಓಕೆ ಈಗ ಈ ನಾಲ್ಕು ಮಾರ್ಕು ಆಯ್ತಲ್ವ ಇವಾಗ ಮೇಲ್ಗಡೆಗೆ ಒಂದು ಇಂಚು ಫಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆ ಮಾರ್ಕ್ ತಗ್ನಟೆಗೆ ಒಂದು ಇಂಚು ಮೇಲ್ಗಡೆಗೆ ಈ ಥರ ಬೆಲ್ಟ್ಗೆ ಶೇಪ್ ಮಾರ್ಕ್ ಮಾಡಿ ಓಕೆ ನಾವೇನು ಬೆಲ್ಟ್ ಬ್ಲೌಸ್ಗೆ ಬೆಲ್ಟ್ ರೆಡಿ ಮಾಡ್ತೇವಲ್ಲ ಅದನ್ನು ಶೇಪ್ ಮಾಡಿಕೊರಿ ಇದಕ್ಕೂ ನೀವು ಕ್ರಾಸ್ ಆಗಿರೋಂಥ ಸ್ಕೇಲೇ ತಗೋರಿ ಈಗ ನಾನು ನೆಕ್ ಓಪನ್ನು ಸದ್ಯಕ್ಕೆ ಈಗ ಮೂರು ಇಂಚು ಮಾಡ್ತಾಯಿದ್ದೀನಿ ಯಾಕೆಂದರೆ ಮೆಜರ್ಮೆಂಟ್ ಬ್ಲೌಸ್ ತಗೋಟಕ್ಕೆ ಎಷ್ಟು ಇರುತ್ತೋ ಅಂತ ಗೊತ್ತಾಗಿಲ್ಲ ಹಾಗಾಗಿಬಿಟ್ಟು ಫಸ್ಟಿಗೆ ನಾನು ಮೂರು ಇಂಚಿಗೆ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಈಗ ಅಲತೆ ಬ್ಲೌಸ್ ತಗೊಂಡು ಚೆಕ್ ಮಾಡ್ತೀನಿ ಚೆಕ್ ಮಾಡಿ ಏನು ಪ್ರಾಬ್ಲಮ್ ಇದೆ ಅಂತ ನೋಡಿಬಿಟ್ಟು ಇನ್ನ ನೆಕ್ ಓಪನ್ ಜಾಸ್ತಿ ಮಾಡಬೇಕಾ ಕಡಿಮೆ ಮಾಡಬೇಕಾ ಅಂತ ಈಗ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ ಓಕೆ ಇವಾಗ ನೆಕ್ ಓಪನ್ನು ಇನ್ನೂ ಒಂದು ಕಾಲು ಇಂಚಿ ಜಾಸ್ತಿ ಮಾಡಬೇಕು ಟೋಟಲ್ಲು ಇದು ನೆಕ್ ಓಪನ್ನು ಮೂರು ಕಾಲು ಮಾಡ್ತಾಯಿದ್ದೀನಿ ಓಕೆ ಇವಾಗ ಮೂರು ಕಾಲುಕ್ಕದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಇವಾಗ ನೆಕ್ಕು ಅಂದರೆ ಡೀಪು ಅಂದರೆ ಫ್ರಂಟ್ ಸೈಡು ನೆಕ್ ಡೀಪು ಹಳದಿ ಬ್ಲೌಸಲ್ಲಿ ಎಷ್ಟು ಇರುತ್ತೋ ಅಷ್ಟು ಮಾಡಿ ಇವಾಗ ಇದಕ್ಕೂ ಪರ್ಟಿಕ್ಯುಲರಾಗಿ ಒಬ್ಬೊಬ್ರದ್ದು ಒಂದೊಂದು ಮೆಜರ್ಮೆಂಟ್ ಇರ್ತದೆ ಅಲದೆ ಬ್ಲೌಸ್ ಕೊಟ್ಟಿರ್ತಾರಲ್ಲ ಸೇಮ್ ಅದನ್ನೇ ಮಾಡಕ್ಕೆ ಮಾಡಿ ಇವಾಗ ಸೇಪ್ಸ್ ತಲೆ ತಗೊಂಡು ಕರೆಕ್ಟಾಗಿ ನಾವು ಬಾಟಮ್ ಹೊಣಗಿಬಿಟ್ಟು ನೆಕ್ ಸೈಡಿಗೆ ಇನ್ನು ಮೂರು ಕಾಲಕ್ಕಿಂತ ಸ್ವಲ್ಪ ಒಳಗಡೆಗೆ ಹೋಗೋ ಥರ ಮಾರ್ಕ್ ಮಾಡಿಕೊಂಡು ನೆಕ್ ಶೇಪು ಮಾರ್ಕ್ ಮಾಡ್ಕೊರಿ ಓಕೆ ಇದು ಒಂದೇ ರೀತಿ ಅಂತ ಒಂದೇ ಟೈಮಲ್ಲೂ ಮಾರ್ಕ್ ಮಾಡೋಕ್ಕಾಗೋದಿಲ್ಲ ಒಂದೊಂದು ಟೈಮ್ ಒಂದೊಂದು ಮಾರ್ಕು ಆದರೆ ನಮ್ಮ ಅಲ್ತೋ ಬ್ಲೌಸಿಗೆ ಕರೆಕ್ಟಾಗಿ ಮೀಟ್ ಮಾಡಬೇಕಲ್ವ ಹಾಗಾಗ್ಬಿಟ್ಟು ಇವಾಗ ಶೋಲ್ಡ್ರ್ ಬಂದುಬಿಟ್ಟು ಕರೆಕ್ಟಾಗಿ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಬಿಡಿ ಮೇಲುಗಡೆ ಕೆಳಗಡೆ ಎರಡು ಕಡೆಯೂ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಬಿಡಿ ಈಗ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಇವಾಗ ಆರ್ಮಲ್ ಸೈಡು ಅಂದರೆ ಒಬ್ಬ ಮಾರ್ಕ್ ಮಾಡಬೇಕಲ್ವಾ ಇವಾಗ ನಮಗೆ ಸೈಡ್ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡಿರೋ ಜಾಗಕ್ಕೆ ನೋಡಿ ಇವಾಗ ಇದು ಐದು ಮುಕ್ಕಾಲು ಇಂಚು ಬರುತ್ತೆ ಓಕೆ ಐದು ಮುಕ್ಕಾಲು ಇಂಚು ಬರುತ್ತೆ ಇದು ಎರಡು ಕಡೆಯೂ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಬಿಡಿ ಈಗ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀರಲ್ವ ಈಗ ಶೇಪ್ಗೆ ಒಂದು ಮುಕ್ಕಾಲು ಈ ಕಡೆ ಒಂದು ಮುಕ್ಕಾಲು ಅಂದರೆ ಎರಡು ಕಡೆನೂ ಒಂದು ಮುಕ್ಕಾಲು ಒಂದು ಮುಕ್ಕಾಲು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಅದೇ ರೀತಿ ನಾವು ಸೇಫ್ ಸ್ಕೈಲಲ್ಲಿ ನೀವು ಮಾರ್ಕ್ ಮಾಡ್ಕೋರಿ ಆ ಕ್ರಾಸ್ ಕರೆಕ್ಟಾಗಿ ನೀಟಾಗಿ ಫಿನಿಶಿಂಗ್ ಬಂದ್ಬಿಡ್ತದೆ ಈಗ ಫಸ್ಟಿಗೆ ನಾವು ಬಾಟಮಲ್ಲಿ ಮಾರ್ಕ್ ಮಾಡಿದವ ಆ ಮಾರ್ಕನ್ನು ಕಟ್ ಮಾಡಿಬಿಡೋಣ ಹೆಜ್ಜಲ್ಲಿ ಅದನ್ನ ಹದಿನೇಳು ಮುಕ್ಕಾಲು ಮಾಡಿದ್ಲ್ವೋ ಅಲ್ಲಿ ಈಗ ಮೇಲ್ಗಡೆ ಇರೋ ಲೇಯರ್ ಅಂದರೆ ಫ್ರಂಟನ್ನು ಮಾತು ಫ್ರೆಂಟಲ್ಲಿ ಇವಾಗ ಹದಿನೇಳು ಇಂಚಿಗೆ ಮಾರ್ಕ್ ಮಾಡಿದ್ದಿಲ್ವ ಹದಿನೇಳು ಇಂಚಿಗೆ ಮಾರ್ಕ್ ರಿಮೂವ್ ಇದ್ದೀನಿ ಈಗ ನೋಡಿ ಈ ಎರಡು ಇಂಚು ನೆಕ್ನು ನೀಟಾಗಿ ಶೇಪ್ ಕಟ್ ಮಾಡ್ಬಿಡಿ ಓಕೆ ಈಗ ನಾನು ಫ್ರೆಂಟಲ್ಲಿ ನಮಗೆ ಬ್ಲೌಸ್ ಲೆಂತ್ ಎಷ್ಟಿರೋದು ಹದಿನೈದು ಇಂಚಿ ಹದಿನೈದು ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಬ್ಯಾಕ್ ಡೀಪು ಅಂದರೆ ಮೇಲ್ಗಡೆಯಿಂದ ಚೆಕ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಕೆಳಗಡೆಯಿಂದ ತೋರಿಸ್ತಾ ಇದ್ದೀನಿ ನಾಲ್ಕು ಕಾಲು ಇಂಚಿಗೆ ಓಕೆ ಈ ರೀತಿ ಮಾಡ್ಕೋಬೇಡಿ ನಿಮಗೆ ಈಸಿಯಾಗಿ ಅರ್ಥ ಆಗೋ ಮೆಥಡ್ಗಳನ್ನು ನಾನು ತೋರಿಸ್ಕೊಡ್ತಾಯಿದ್ದೀನಿ ನೆಕ್ ಓಪನ್ನು ನಾವು ಫ್ರೆಂಟಲ್ಲಿ ಮೂರು ಕಾಲು ಮಾಡಿದ್ದೀವಿ ಬ್ಯಾಕಲ್ಲಿ ಮೂರು ಕಾಲ್ ಮಾಡಿದ್ರೆ ಜಾಸ್ತಿ ಆಗಿಬಿಡ್ತದೆ ಹಾಗಾಗ್ಬಿಟ್ಟು ಇದನ್ನು ನಾನು ಮೂರು ಇಂಚಿ ಮಾಡ್ತಾಯಿದ್ದೀನಿ ಓಕೆ ನೋಡ್ಕೋರೆ ಬ್ಯಾಕ್ ಒಳ್ಳೆ ಓಪನ್ನು ಮೂರಕ್ಕೆ ಮೇಲೆ ಜಾಸ್ತಿ ಮಾಡಬೇಡಿ ಮೂರು ಇಂಚಿ ಲಾಸ್ಟು ಫ್ರೆಂಟಲ್ಲಿ ಬೇಕಾದರೆ ಎಷ್ಟು ಬೇಕಾದರೂ ನೀವು ಮಾಡ್ಕೋರಿ ಬ್ಯಾಕ್ ಸೈಡು ಮೂರು ಇಂಚು ಅಂದರೆ ಲಾಸ್ಟ್ ಫೈನಲ್ ಮಾಡಿ ಈಗ ಅದರ ನೆಕ್ ಶೇಪು ಹೇಗಿದೆಯೋ ಹಾಗೆ ನೀಟಾಗಿ ಕಟ್ ಮಾಡಿಬಿಡಿ ಆದರೆ ಇದರಲ್ಲಿ ಎಲ್ಲ ಕಡೆಯೂ ಮಾರ್ಜಿನ್ಗಳು ಸೇರಿರ್ತದೆ ಶೋಲ್ಡ್ರ್ ಮಾರ್ಜಿನ್ನು ಬೆಲ್ಟ್ ಮಾರ್ಜಿನು ಮತ್ತು ಈಗ ಆರ್ಮಲ್ಲು ಕಟ್ ಮಾಡಿದ್ದು ಗೊತ್ತಾಯ್ತಲ್ವ ಇವಾಗ ಬ್ಯಾಕ್ ಸೈಡ್ ಮಾರ್ಕ್ ಮಾಡಬೇಕಂದ್ರೆ ಹಾಫ್ ಆನ್ ಇಂಚು ಫಸ್ಟ್ ಸ್ಟೈಟಾಗಿ ಮಾಡಿರೋಕ್ಕನ್ನು ಹಾಫ್ ಆನ್ ಇಂಚ್ ಕೆಳಗಡೆ ಮಾರ್ಕ್ ಮಾಡಿ ಅದಕ್ಕೆ ತಗ್ಗಮಟ್ಟಾಗಿ ಶೇಪು ಯಾಕಂದ್ರೆ ಬ್ಯಾಕ್ ಸೈಡ್ ಕಟ್ ಮಾಡುವಾಗ ನಾವು ಅರ್ಧ ಇಂಚು ಜಾಸ್ತಿ ಮಾಡ್ಕೋಬೇಕು ಹಾಗಾಗಿಬಿಟ್ಟು ಇದನ್ನು ಬ್ಯಾಕ್ ಶೇಪನ್ನು ಮಾರ್ಕ್ ಮಾಡಿದ್ದೀನಿ ಇವಾಗ ಫ್ರೆಂಡ್ ಅರ್ಥ ಆಗಿತ್ತಲ್ವ ಏನೇನು ನಿಮ್ಗೆ ಏನೇನಂದ್ರೂ ಕಟಿಂಗಲ್ಲಿ ಏನೇನು ಡೌಟ್ ಬಂದರೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಇದೊಂದು ನಾನು ಅರ್ಧ ಇಂಚು ಜಾಸ್ತಿ ಮಾಡಿದ್ನಲ್ವ ಫಸ್ಟ್ ಹನ್ನೆರಡುವರೆ ನಮ್ಗೆ ಬೇಕಾಗಿತ್ತು ಕಾಲು ಬಗ್ಗೆ ಈಗ ಅರ್ಧ ಇಂಚು ಜಾಸ್ತಿ ಮಾಡಿದ್ನಲ್ವ ಆ ಅರ್ಧ ಇಂಚನ್ನೇ ಬೆಲ್ಟ್ ಗಂಟ ಮಡಗಿಬಿಟ್ಟು ಬೆಲ್ಟ್ ಮೇಲ್ಗಡೆಯಿಂದ ಅಂದರೆ ಮೇಲ್ಗಡೆಯಿಂದ ಚೆಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ಗೆ ನಾನು ಅದನ್ನು ಕಡಿಮೆ ಮಾಡಿದೆ ಹನ್ನೆರಡು ಒಂದರೆ ಇಂಚಿಗೆ ಓಕೆ ನಿಮಗೆ ಫಶ್ಟೇ ಮಾರ್ಕ್ ಮಾಡಬೇಕಾಗಿತ್ತು ಮಿಸ್ ಆಯಿತು ಈಗ ತೋರಿಸಿ ನೋಡೋದು ಹನ್ನೆರಡುವರೆ ಇಂಚ ಓಕೆ ಥರ ಆಯ್ತಲ್ವಾ ಈಗ ನೋಡಿ ಹನ್ನೆರಡುವರೆ ಇಂಚ್ ಬಂತು ಈ ರೀತಿ ಫಸ್ಟೇ ನಾವು ಹನ್ನೆರಡೂವರೆ ಮೇಲ್ ಮೇಲ್ಗಡೆ ಆಗುತ್ತೆ ಕೆಳಗಡೆ ಬಂದ್ಬಿಟ್ಟು ಹದಿಮೂರು ಇಂಚು ಓಕೆ ನಾನು ಯಾವಾಗಲೂ ಇದು ಇಂಚುಗಳಲ್ಲೇ ಇರ್ತೀನಿ ಈಗ ಇದು ಬಂದ್ಬಿಟ್ಟು ನಮಗೆ ಮೇಲ್ಗಡೆ ಹನ್ನೆರಡುವರೆ ಬಂತಲ್ವ ಇದು ನಮಗೂ ಹನ್ನೆರಡು ಕಾಲಾದರೆ ಸಾಕು ಈಗ ನಾನು ಸದ್ಯಕ್ಕೆ ಹನ್ನೆರಡುವರೆಗೆ ಮಾರ್ಕ್ ಮಾಡಿದೆ ಈಗ ಮಾಡ್ತಾ ಇರೋ ಮಾರ್ಕ್ ಬಂದ್ಬಿಟ್ಟು ಹನ್ನೆರಡು ಕಾಲು ಓಕೆ ಇದನ್ನು ಹನ್ನೆರಡು ಕಾಲಿಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿಬಿಡಿ ಬ್ಯಾಕು ಸ್ಟ್ರೈಟಾಗಿ ಓಕೆ ಮತ್ತು ಈ ಕಟಿಂಗ್ ಮಾಡುವಾಗ ತುಂಬ ಜನ ತುಂಬ ರೀತಿ ಕಟಿಂಗಲ್ಲಿ ಇರ್ತಾರೆ ಆದರೆ ನೀವು ಯಾರಾದರೂ ಒಬ್ಬರನ್ನು ಅಂದರೆ ಒಬ್ಬರು ಕಟಿಂಗನ್ನು ನೀವು ಕಂಟಿನ್ಯೂ ಮಾಡಿ ಈಗ ಬೆಲ್ಟ್ ಮಾರ್ಕ್ ಮಾಡಿದಲ್ವ ಸೇಮ್ ಬೆಲ್ಟು ಕಟ್ ಮಾಡಿಬಿಟ್ಟು ಈಗ ಬೆಲ್ಟಲ್ಲಿ ನಾವು ಹದಿನೈದು ಇಂಚಕ್ಕೆ ಮಾರ್ಕ್ ಮಾಡಿದ್ದಲ್ವ ಅದಕ್ಕನ್ನು ಸ್ವಲ್ಪ ಅಂದರೆ ಒಂದು ಅರ್ಧ ಇಂಚ್ ಡೌನ್ಗೆ ನ್ಯಾಚ್ ಹಾಕ್ಕೊಂಡಿದ್ದೀನಿ ನಾನು ಓಕೆ ಅರ್ಥ ಆಯ್ತಲ್ವಾ ಶೋಲ್ಡ್ರನ್ನು ಓಪನ್ ಮಾಡಿದ್ದೀನಿ ಇವಾಗ ಸ್ಲೀವನ್ನು ಕಟ್ ಮಾಡೋಣ ಇದು ಬಟ್ಟೆ ಕಡಿಮೆ ಇರೋದರಿಂದ ಫಸ್ಟ್ ಒಂದು ಸ್ಲೀವ್ ಕಟ್ ಮಾಡ್ತಾಯಿದ್ದೀನಿ ಇದು ಫಸ್ಟ್ ಮಾರ್ಕು ಎಕ್ಸ್ಟ್ರಾ ಮಾರ್ಜಿನ್ಗೆ ಅಂದರೆ ಬಟ್ಟೆ ಸ್ಟ್ರೈಟ್ ಆಗೋಕ್ಕೂ ಎರಡನೇ ಮಾರ್ಕು ಮುಕ್ಕಾಲು ಇಂಚು ಮಾರ್ಜಿನ್ ಅಂದರೆ ಕೆಳಗಡೆ ಮೇಲುಗಡೆ ಎರಡು ಕಡೆಗೂ ಸೇರಿಸಿ ಈಗ ಬ್ಲೌಸು ಎಷ್ಟಿದೆ ಅಂತ ಸ್ಲೀವು ಒಂದು ಕ್ರಾಸ್ ಮೆಜರ್ಮೆಂಟು ಮಾಡ್ಕೊಬಿಡ್ತೀನಿ ಯಾಕಂದರೆ ನಾವು ಪಕ್ಕ ಮಾರ್ಕ್ ಮಾಡೋದನ್ನು ನೆಕ್ಸ್ಟು ಈಗ ಬ್ಲೌಸಲ್ಲಿ ಎಷ್ಟು ಮೆಜರ್ಮೆಂಟ್ ಇದೆ ಅಂತ ಗೊತ್ತಾಯ್ತಲ್ವ ಇವಾಗ ಇದನ್ನು ಸ್ಟ್ರೈಟಾಗಿ ಅಂದರೆ ಕೆಳಗಡೆ ಸ್ವಲ್ಪ ಬೆಂಡ್ ಬೆಂಡ್ ಇರ್ತದಲ್ವ ಅದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡೆ ಮಾರ್ಜಿನ್ ಮುಕ್ಕಾಲು ಇಂಚು ಮುಕ್ಕಾಲು ಇಂಚು ಮೇಲ್ಗಡೆ ಸ್ಲೀವ್ ಲೆಂತು ಐದು ಇಂಚು ಪಕ್ಕ ಐದು ಇಂಚು ಮಾರ್ಕ್ ಮಾಡ್ಕೋರಿ ಹಾಗೆ ಸ್ಲೀವ್ ಡೌನು ನಾಲ್ಕು ಕಾಲು ಇಂಚು ಓಕೆ ನಾಲ್ಕು ಕಾಲು ಇಂಚು ಈ ಸ್ಲೀವ್ ಡೌನ್ ಮಾಡ್ಕೊಳೋದು ತುಂಬ ಜನ ತುಂಬ ರೀತಿಗಳು ಹೇಳ್ತಾರೆ ನಾನು ಇದಕ್ಕೆ ಸಪ್ರೇಟಾಗಿ ಒಂದು ಸ್ಲೀವ್ಗಂತಲೇ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಈಗ ಶೇಪ್ ಮಾರ್ಕ್ ಆಯ್ತಲ್ವ ಇವಾಗ ನಾವು ಶೇಪ್ ಸ್ಕೇಲ್ ತಗೊಂಡು ಹಾರ್ಮಲ್ಲೋಕೆ ಈ ರೀತಿ ಮಾರ್ಕ್ ಮಾಡ್ಕೊಬಿಡ್ತೀನಿ ಓಕೆ ಸ್ಲೀವ್ಗೆ ಇದು ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ ಇರೋಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ ನೀವು ಕಟ್ ಮಾಡೋ ಅಂಥ ಟೈಮಲ್ಲಿ ನೀಟಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಆ ಶೇಪ್ ಸ್ಕೇಲಲ್ಲಿರೋದು ಓಕೆ ಈ ಥರ ಕಟ್ ಮಾಡ್ಕೊಂಡ ನಂತರ ಸೆಂಟ್ರ್ ನ್ಯಾಚ್ ಹಾಕೋಬೇಡಿ ಓಕೆ ಒಂದು ಸ್ಲೀವ್ ಆಯ್ತಲ್ವ ಒಂದು ಸ್ಲೀವ್ ಆಯಿತು ಓಪನ್ ಮಾಡಿಬಿಟ್ಟು ಇದರಲ್ಲಿ ಫ್ರಂಟು ಬ್ಯಾಕು ಡಿವೈಡ್ ಮಾಡಬೇಕು ಫ್ರಂಟ್ ಸೈಡ್ಗೆ ಲೈಟಾಗಿ ಒಂದು ಅರ್ಧ ಇಂಚಷ್ಟು ಕೆಳಗಡೆಯಿಂದ ಮೇಲುಗಡೆ ಗಂಟ ಆ ಶೇಪನ್ನು ಮ್ಯಾಚ್ ಮಾಡಿಬಿಡಿ ಫ್ರಂಟ್ ಸೈಡ್ಗೆ ಒಂದು ನ್ಯಾಚ್ ಹಾಕೋಬಿಡಿ ಓಕೆ ಫ್ರೆಂಡ್ ಈಗ ಅದನ್ನೇ ಬ್ಯಾಕ್ ಇನ್ನೊಂದು ಸ್ಲೀವು ಅಂದರೆ ಯಾಕಂದರೆ ನಮಗೆ ಬಟ್ಟೆ ಅಡ್ಜಸ್ಟ್ ಆಗೋಲ್ಲ ಹಾಗಾಗಿಬಿಟ್ಟು ಅಡ್ಜಸ್ಟ್ ಮಾಡೋ ರೀತಿಯಲ್ಲಿ ನಾನು ಕಟಿಂಗ್ ಇದ್ದೀನಿ ಹೀಗೆ ಸ್ಲೀವ್ ಕಟ್ ಮಾಡಬಿಡಿ ಮತ್ತು ಬಹಳ ಮುಖ್ಯವಾಗಿ ತುಂಬ ಜನ ಅಂದರೆ ನನಗೆ ಗೊತ್ತಿರೋ ಲೆಕ್ಕಾಚಾರದಲ್ಲಿ ಒಂದು ಎಕ್ಸಾಂಪಲ್ಗೆ ಸಾವಿರ ಜನ ಇದ್ದರೆ ಅವರು ಸಾವಿರ ರೀತಿಯಲ್ಲಿ ಮೆಥಡಲ್ಲೇ ಬ್ಲೌಸ್ಗಳು ಕಟಿಂಗ್ ಮಾಡ್ತಾರೆ ನೀವು ಯಾರ್ದಾದ್ರು ಒಬ್ಬರದನ್ನ ಕಟಿಂಗ್ ಕಂಟಿನ್ಯೂ ಮಾಡಿ ಅದನ್ನು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅದೇ ರೀತಿ ನಿಮಗೆ ಸ್ಟಿಚ್ಚಿಂಗನ್ನು ಕರಡ ಬರುತ್ತೆ ಓಕೆ ಇವಾಗ ಎರಡು ಸ್ಲೀವನ್ನು ಕಟ್ ಆಯಿತು ಈಗ ನೆಕ್ಸ್ಟು ಸ್ಲೀವ್ ಹಿಡಿತು ಎಷ್ಟಿದೆ ಅಂತ ಮೆಜರ್ಮೆಂಟ್ ಬರೋದು ಅಲ್ವಾ ಈಗ ತೋರಿಸ್ಬಿಡ್ತೀನಿ ಈಗ ಬಾಟಮ್ಮಲ್ಲಿ ನೈನ್ ಇಂಚಿದೆ ಮೇಲ್ಗಡೆ ಒಂಬತ್ತು ಮುಕ್ಕಾಲಿದೆ ಇದೆ ಓಕೆ ಫ್ರೆಂಡ್ ಅರ್ಥ ಇದೆ ಅಲ್ವಾ ಕೆಳಗಡೆ ಶೇಪು ಮೇಲ್ಗಡೆ ಶೇಪ್ಗೆ ಮುಕ್ಕಾಲು ಇಂಚ್ ಡಿಫ್ರೆಂಟ್ ಇದೆ ಈಗ ನಾನು ಬಾಡಿ ಬಟ್ಟೆ ತಗೊಂಡ್ಬಿಟ್ಟು ಮೆಜರ್ಮೆಂಟ್ಗಳು ಕಟ್ ಮಾಡಿಬಿಡ್ತೀನಿ ಲಾಸ್ಟ್ ಟೈಮ್ ನಮಗೊಬ್ಬರು ಕಾಲ್ ಮಾಡಿದರು ಹೈದ್ರಾಬಾದಿಂದ ಅವರಿಗೆ ನಮಗೆ ಈ ಕಟಿಂಗ್ ಒಂದು ಮಾಡಿ ತೆಲುಗಲ್ಲಿ ಹಾಕ್ಕೊಡಿ ಅಂತ ಓಕೆ ನಾನು ಖಂಡಿತವಾಗ್ಲೂ ಅವ್ರು ಮಾಡಿಕೊಡ್ತೀನಿ ಮೆಜರ್ಮೆಂಟ್ ಕಳಿಸಿ ಅಂತ ಹೇಳಿದೆ ಬಟ್ ಅವ್ರು ಕಳಿಸಿಲ್ಲ ಅದನ್ನು ನಾನು ವೀಡಿಯೋ ಅವ್ರ ಮೆಜರ್ಮೆಂಟ್ ಕಳ ಕಳಿಸಿದ ಕೂಡಲೇ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನೀವೇನಾದ್ರೂ ಹೊಸದಾಗಿ ನಮ್ಮ ಏನನ್ನು ಭೇಟಿಯಾಗಿದ್ದಿರಲಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊರಿ ನಿಮಗೆ ಈ ಕಟಿಂಗಲ್ಲಲ್ಲಿ ಸ್ಟಿಚಿಂಗಲ್ಲಲ್ಲಿ ನಮ್ಮ ಚಾನಲಲ್ಲಿ ಇರುವಂಥ ವಿಡಿಯೋಗಳಲ್ಲಿ ಏನೇ ಡೌಟ್ ಇರಲಿ ನಮಗೆ ಕಮೆಂಟ್ ಮಾಡಿ ಆದಷ್ಟು ನಾನು ನನ್ನ ಕಡೆಯಿಂದ ಆದಂಥ ಹೆಲ್ಪು ಸಹಾಯ ನಾನು ಮಾಡ್ತೀನಿ ಆದರೆ ತುಂಬ ಜನ ನಿಮ್ಮ ಕಟಿಂಗಲ್ಲಿಗೆ ವಾಯ್ಸ್ ಓವರ್ ಕೊಡಿ ತುಂಬ ಚೆನ್ನಾಗಿದೆ ಅಂತಾರೆ ಆದರೆ ನಮಗೆ ಕೆಲಸದ ಒತ್ತಡದಿಂದ ವಾಯ್ಸ್ ಓವರ್ ಇಲ್ಲ ಹಾಗೂ ಒಂದೋ ಎರಡೋ ಕೊಡ್ತಾ ಇರ್ತೀವಿ ಅದನ್ನು ಯಾವುದೇ ರೀತಿ ಅಂತ ತಪ್ಪಾಗಿ ಕಲ್ಪನೆಗಳು ಮಾಡಬೋ ಮಾಡ್ಕೋಬೇಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಸ್ಟಿಚ್ಚಿಂಗು ಮಾಮೂಲಕ್ಕೆ ಮಾಡ್ತೀನಿ ಆದರೆ ನೆಕ್ಸ್ಟು ಕಟಿಂಗ್ ವೀಡಿಯೋದಲ್ಲಿ ಆಗಲಿ ಸ್ಟಿಚಿಂಗ್ ವಿಡಿಯೋದಲ್ಲಿ ಮತ್ತೆ ಬೇಡ ಓಕೆ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್